Welcome to Veranda Race. ಬನ್ನಿ ಸ್ನೇಹಿತರೆ, ಈ ಯೂನಿಟ್ನಲ್ಲಿ ನೌನ್ಸ್ಗಳ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಈ ಯೂನಿಟ್ನಲ್ಲಿ ಕೇಸ್ ತಿಳ್ಕೊಳ್ಳೋಣ. ಕೇಸ್ ಅಂದರೆ ಯಾವ ಥರದ ನೌನ್, ಅಂದರೆ ನಾಮಿನೇಟಿವ್ ಕೇಸ್, ಒಬ್ಜೆಕ್ಟಿವ್ ಕೇಸ್ ಈ ಥರ ಬರುತ್ತೆ. ಇದನ್ನು ತಿಳ್ಕೊಳ್ಳೋಣ, ಒಂದಿಷ್ಟು ಎಕ್ಸಸೈಸ್ಗಳನ್ನ ಮಾಡೋಣ. ಸೊ ದ್ಯಾಟ್ ವಿ ಅಂಡರ್ಸ್ಟ್ಯಾಂಡ್ ದ ಕೇಸ್ ಬೆಟರ್. So let's look at this now. Ili, case is the form of noun or pronoun which shows its relation to other words in a sentence. Case andre mikkida padagala jate ee nounina sambandhavannu soochisuvudu case anta karitivi. So yav tara anta artha maadkolana. Nominative case madalnedu nominative case. ಎರಡನೇದು ಆಬ್ಜೆಕ್ಟಿವ್ ಕೇಸ್. ಆಬ್ಜೆಕ್ಟಿವ್ ಕೇಸ್ ಅಂದರೆ ಆಬ್ಜೆಕ್ಟ್ಗೆ ಸಂಬಂಧಪಟ್ಟಿರುವಂಥದ್ದು. ಪೊಸೆಸಿವ್ ಕೇಸ್, ಯಾರದು, ಅವನದು, ನಿನ್ನದು, ಅವಳದು. ಕಾಂಪ್ಲಿಮೆಂಟ್ ಆಫ್ ದ ವರ್ಬ್, ವರ್ಬ್ಗೆ ಕಾಂಪ್ಲಿಮೆಂಟ್ ಮಾಡುವಂತಹ ನೌನ್. ನೌನ್ ಇನ್ ಅ ಪೊಸಿಷನ್, ಒಂದು ಪೊಸಿಷನ್ನ ಸೂಚಿಸುವುದು. ನಾಮಿನೇಟಿವ್ ಆಫ್ ಅಡ್ರೆಸ್. ಸೊ ಒಂದೊಂದನ್ನೇ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ದ ಸಬ್ಜೆಕ್ಟ್ ಆಫ್ ಅ ವರ್ಬ್, ನಾಮಿನೇಟಿವ್ ಕೇಸ್ ಅಂದರೆ ದ ಸಬ್ಜೆಕ್ಟ್ ಆಫ್ ದ ವರ್ಬ್. ವರ್ಬ್ ಅಂದರೆ ಕ್ರಿಯೆ, ಸಬ್ಜೆಕ್ಟ್ ಆಫ್ ದ ವರ್ಬ್ ಅಂದರೆ ಕ್ರಿಯೆ ಮಾಡುವಂತಹ ನೌನ್. ದಟ್ ಈಸ್ ಕಾಲ್ಡ್ ಆಸ್ ದ ಸಬ್ಜೆಕ್ಟ್. ಕ್ರಿಯೆ ಮಾಡುವಂತಹ ನೌನಿಗೆ ಸಬ್ಜೆಕ್ಟ್ ಅಂತೀವಿ. ವೆನ್ ವಿ ರಿಲೇಟ್ ಇಟ್ ವಿ ಕಾಲ್ ಇಟ್ ಆಸ್ ನಾಮಿನೇಟಿವ್ ಕೇಸ್. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಶ್ಯಾಮ್ ಪ್ಲೇಸ್ ಬ್ಯಾಡ್ಮಿಂಟನ್. ಇಲ್ಲಿ ಪ್ಲೇಸ್ ಇಸ್ ದ ವರ್ಬ್, ಈ ಕ್ರಿಯೆನ ಮಾಡ್ತಿರೋದು ಯಾರು? ಶ್ಯಾಮ್. ಸೊ ಶ್ಯಾಮ್ ಬಿಕಮ್ಸ್ ದ ಸಬ್ಜೆಕ್ಟ್. ಶ್ಯಾಮ್ ಸಬ್ಜೆಕ್ಟ್ ಆಗಿರೋ ಕಾರಣ ಇಟ್ ಬಿಕಮ್ಸ್ ನಾಮಿನೇಟಿವ್ ಕೇಸ್. ಸೊ ಈ ನೌನ್ ಶ್ಯಾಮ್ನ ನಾಮಿನೇಟಿವ್ ಕೇಸ್ನಲ್ಲಿ ಬಳಸಿದ್ದೀವಿ. ಯಾಕೆ ಅಂದರೆ ಶ್ಯಾಮ್ ಬಂದು ಈಸ್ ದ ಸಬ್ಜೆಕ್ಟ್ ಆಫ್ ದಿಸ್ ವರ್ಬ್. ಗೀತಾ sings the song. ಇಲ್ಲಿ ಹಾಡ್ ಹೇಳ್ತಿರುವವರು ಯಾರು? ಸಿಂಗ್ಸ್ ಇಸ್ ದ ವರ್ಬ್. ಹಾಡ್ ಹೇಳ್ತಿರೋದು ಯಾರು? ಗೀತಾ. ಸೊ ಗೀತಾ ಬಿಕಮ್ಸ್ ದ ಸಬ್ಜೆಕ್ಟ್. ಸೊ ಸಬ್ಜೆಕ್ಟ್ ಬಗ್ಗೆ ನಾವು ಮಾತಾಡ್ತಿರೋದ್ರಿಂದ ನೌನ್ನ ಸಬ್ಜೆಕ್ಟ್ ಸ್ಥಾನದಲ್ಲಿ ಬಳಸಿರೋದ್ರಿಂದ ಇಟ್ ಬಿಕಮ್ಸ್ ನಾಮಿನೇಟಿವ್ ಕೇಸ್. ನೆಕ್ಸ್ಟ್ ಆಬ್ಜೆಕ್ಟಿವ್ ಕೇಸ್. ಆಬ್ಜೆಕ್ಟಿವ್ ಕೇಸ್ ಅಂದರೆ ಆಬ್ಜೆಕ್ಟ್ ಅಂದರೆ ಏನು? ಕ್ರಿಯೆಯನ್ನು ಸ್ವೀಕರಿಸುವುದು ಆಬ್ಜೆಕ್ಟ್. ಕ್ರಿಯೆಯನ್ನು ಮಾಡುವುದು ಸಬ್ಜೆಕ್ಟ್, ಕ್ರಿಯೆಯನ್ನು ಸ್ವೀಕರಿಸುವುದು ಆಬ್ಜೆಕ್ಟ್. ಸೊ ಯೂಸ್ಡ್ ಟು ಕಾಂಪ್ಲಿಮೆಂಟ್ ದ ಮೀನಿಂಗ್ ಆಫ್ ಅ ಸೆಂಟೆನ್ಸ್. ವಾಕ್ಯಕ್ಕೆ ಪರಿಪೂರ್ಣವಾದ ಅರ್ಥ ಕೊಡುವುದಕ್ಕೆ ನಮಗೆ ಆಬ್ಜೆಕ್ಟ್ ಬೇಕು. ಸೊ ಆಬ್ಜೆಕ್ಟಿವ್ ಸ್ಥಾನದಲ್ಲಿ, ಆಬ್ಜೆಕ್ಟಿನ ಸ್ಥಾನದಲ್ಲಿ ಬಳಸಲಾಗುವಂತಹ ನೌನಿಗೆ ಆಬ್ಜೆಕ್ಟಿವ್ ಕೇಸ್ ಅಂತೀವಿ. ಎಕ್ಸಾಂಪಲ್, ಹೀ ಥ್ರೂ ಅ ಚೇರ್. ಈಗ ಹೀ ಇಲ್ಲಿ ಕ್ರಿಯೆ ಮಾಡ್ತಿರೋನು, ನಮ್ಗೆ ಅದು ಸಂಬಂಧ ಇಲ್ಲ ಇವಾಗ. ಬಟ್ ಕ್ರಿಯೆಯನ್ನು ಸ್ವೀಕರಿಸ್ತಿರೋದು ಯಾರು? ಚೇರ್. ಅಂದರೆ ಚೇರ್ ಯಾವ ರೂಪದಲ್ಲಿದೆ? ಆಬ್ಜೆಕ್ಟ್ ಸ್ಥಾನದಲ್ಲಿದೆ. ಆಬ್ಜೆಕ್ಟ್ ಸ್ಥಾನದಲ್ಲಿ ಇರೋದ್ರಿಂದ ಇದಕ್ಕೆ ಈ ನೌನಿಗೆ ಆಬ್ಜೆಕ್ಟಿವ್ ಕೇಸ್ನಲ್ಲಿ ಬಳಸಲಾಗಿದೆ ಅಂತ ಹೇಳ್ತೀವಿ. ಚೇರ್ ನೌನ್, ಆದ್ದರಿಂದ ವಿ ಕಾಲ್ ಇಟ್ ಆಸ್ ಇನ್ ದಿ ಆಬ್ಜೆಕ್ಟಿವ್ ಕೇಸ್. ದ ಡಾಂಕಿ ಕಿಕ್ಡ್ ದ ಕಿಡ್. ಇಲ್ಲಿ ವರ್ಬ್ ಯಾವುದು? ಕಿಕ್ಡ್. ಇದನ್ನು ಈ ಕ್ರಿಯೆಯನ್ನು ಸ್ವೀಕರಿಸ್ತಿರೋರು ಯಾರು? ದ ಕಿಡ್. ಸೊ ದ ಕಿಡ್ ಈಸ್ ಇನ್ ದಿ ಆಬ್ಜೆಕ್ಟಿವ್ ಕೇಸ್. ಯಾಕೆ? ಆಬ್ಜೆಕ್ಟ್ ಸ್ಥಾನದಲ್ಲಿ ಅದು ಇರುವುದರಿಂದ. ನೆಕ್ಸ್ಟ್ ಪೊಸೆಸಿವ್ ಕೇಸ್. ಪೊಸೆಸಿವ್ ಕೇಸ್ ಅಂದರೆ ಏನು? ಪೊಸೆಸಿವ್ ಅಂದರೆ ಏನು? ನಂದು, ನಿಂದು, ಅವಂದು, ಅವಳದು ಅಂತರದು. ಸೊ ಎಕ್ಸಾಂಪಲ್, ದಿಸ್ ಈಸ್ ಅ ಮೆನ್ಸ್ ಹಾಸ್ಟೆಲ್. ಸೊ ಇದು ಯಾರ ಹಾಸ್ಟೆಲ್? ಗಂಡಸರ ಹಾಸ್ಟೆಲ್. ಸೊ ಇಲ್ಲಿ ಅಪಾಸ್ಟ್ರಫಿಯಸ್ ಬಂದಿರೋದ್ರಿಂದ ಇಟ್ ಇಂಡಿಕೇಟ್ಸ್ ಪೊಸೆಷನ್. ಸೊ ದಿಸ್ ಬಿಕಮ್ಸ್ ಪೊಸೆಸಿವ್ ಕೇಸ್. ನೆಕ್ಸ್ಟ್, ದ ಡಿಯರ್ಸ್ ಹಾರ್ನ್ ಈಸ್ ಸ್ಟಕ್ ಇನ್ ಅ ಟ್ರೀ. ಆ ಜಿಂಕೆಯ ಕೊಂಬು ಮರದಲ್ಲಿ ಸಿಕ್ಕಾಕೊಂಡಿದೆ. ಸೊ ಅಪಾಸ್ಟ್ರಫಿ ಬಂದಿದೆ. ಯಾರ ಕೊಂಬು? ಜಿಂಕೆಯ ಕೊಂಬು. ನೆಕ್ಸ್ಟ್, ದ ಕಿಡ್ಸ್ ಬ್ಯಾಗ್ fell on the floor. ಯಾರ ಬ್ಯಾಗ್ ಬಿತ್ತು? ಕಿಡ್ಸ್. ಮಗುವಿನ ಬ್ಯಾಗು ನೆಲದ ಮೇಲೆ ಬಿತ್ತು. ಸೊ ಕಿಡ್ಸ್ ಬಿಕಮ್ಸ್ ಪೊಸೆಸಿವ್ ಕೇಸ್. ನೆಕ್ಸ್ಟ್,
ಕಾಂಪ್ಲಿಮೆಂಟ್ ಆಫ್ ದ ವರ್ಬ್. ಕಾಂಪ್ಲಿಮೆಂಟ್ ಆಫ್ ದ ವರ್ಬ್ ಅಂದ್ರೆ ಏನು? ಟು ಕಂಪ್ಲೀಟ್ ದ ಮೀನಿಂಗ್ ಆಫ್ ಅ ವರ್ಬ್. ಕ್ರಿಯಾಪದದ ಅರ್ಥವನ್ನು ಪೂರೈಸೋಕ್ಕೆ ಯಾವ ನೌನ್ನ ಬಳಸ್ತೀವೋ ಅದು ಕಾಂಪ್ಲಿಮೆಂಟ್ ಆಫ್ ದ ವರ್ಬ್ ಅಂತ ಹೇಳ್ತೀವಿ. ಸೊ ಸಬ್ಜೆಕ್ಟಿವ್ ಕಾಂಪ್ಲಿಮೆಂಟ್ ಅಂತ ಇರುತ್ತೆ. ಸೊ ಸಬ್ಜೆಕ್ಟಿವ್ ಕಾಂಪ್ಲಿಮೆಂಟ್ ಅಂದರೆ ಸಬ್ಜೆಕ್ಟ್ ಪುನಃ ವಾಪಸ್ ಸಬ್ಜೆಕ್ಟನ್ನೇ ಕಾಂಪ್ಲಿಮೆಂಟ್ ಕೊಡುತ್ತೆ. ಇವಾಗ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಇದೇನತ್ತೆ? ಟು ಕಾಂಪ್ಲಿಮೆಂಟ್ ದ ಮೀನಿಂಗ್ ಆಫ್ ದ ವರ್ಬ್. ಇಲ್ಲಿ ವರ್ಬ್ ಯಾವುದು? ಸೀಮ್, ಕರೆಕ್ಟ್. ಸೊ ಈ ಸೀಮ್ಗೆ ಪಕ್ಕದಲ್ಲಿ ಏನು ಬಳಸಿರೋದು? ಡಿಸ್ಟ್ರೆಸ್ಡ್, ಅಂದರೆ ನೀನು ಭಾಳ ನೊಂದಿರೋ ಥರ ಕಾಣ್ತಿದ್ಯಾ. ಸೊ ಈ ನೊಂದಿರೋದು ಯಾರಿಗೆ ಡೈರೆಕ್ಟಾಗಿ ರಿಲೇಟ್ ಮಾಡ್ತಿದೆ? ಇಟ್ ಈಸ್ ರಿಲೇಟಿಂಗ್ ಟು ಯು, ಅಂದರೆ ನಿನಗೆ ಅಂತಾನೆ. ಸೊ ದಿಸ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಯು, ವಿಚ್ ಈಸ್ ದ ಸಬ್ಜೆಕ್ಟ್ ಆಫ್ ದಿಸ್ ಸೆಂಟೆನ್ಸ್. ಈ ವಾಕ್ಯದ ಸಬ್ಜೆಕ್ಟ್ ಯಾವುದು? ಯು. ಈ ಡಿಸ್ಟ್ರೆಸ್ ಯಾರಿಗೆ ಹೊಂದುತ್ತಿದೆ, ಸಂಬಂಧ ಹೊಂದುತ್ತಿದೆ? ಯು ಜೊತೆ. ಸೊ ಅಂದರೆ ಯುಗೆ ರಿಲೇಟ್ ಆಗ್ತಿದೆ, ಅಂದರೆ ಸಬ್ಜೆಕ್ಟ್ಗೆ ರಿಲೇಟ್ ಆಗ್ತಿದೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಸಬ್ಜೆಕ್ಟಿವ್ ಕಾಂಪ್ಲಿಮೆಂಟ್. ಯಾವುದನ್ನು ಕಾಂಪ್ಲಿಮೆಂಟ್ ಮಾಡ್ತಿದೆಯೋ ಅದರ ಕಾಂಪ್ಲಿಮೆಂಟ್ ಆಗುತ್ತೆ. ಆಬ್ಜೆಕ್ಟಿವ್ ಕಾಂಪ್ಲಿಮೆಂಟ್. ಸೊ ಇದು ಹೇಗೆ ಸಬ್ಜೆಕ್ಟ್ಗೆ ರಿಲೇಟ್ ಆಗಿದೆ ಅಥವಾ ಕಾಂಪ್ಲಿಮೆಂಟ್ ಮಾಡಿದೆಯೋ, ಆಬ್ಜೆಕ್ಟ್ಗೆ ಏನೋ ಒಂದು ಕಾಂಪ್ಲಿಮೆಂಟ್ ಮಾಡುತ್ತೆ ಏನು ಅಂತ ನೋಡ್ಕೊಳ್ಳೋಣ. ದೇ ಮೇಡ್ ರಾಮ್ ದೇರ್ ಪ್ರೆಸಿಡೆಂಟ್. ಸೊ ಇಲ್ಲಿ ಫಸ್ಟು ಒಂದೊಂದನ್ನೇ ಅರ್ಥ ಮಾಡ್ಕೊಳ್ಳೋಣ. ಮೇಡ್ ವರ್ಬ್ ಆಯಿತು. ಆಬ್ಜೆಕ್ಟ್ ಯಾವುದು? ಕ್ರಿಯೆಯನ್ನು ಸ್ವೀಕರಿಸುವವರು ಆಬ್ಜೆಕ್ಟ್. ಸೊ ರಾಮ್ ಆಬ್ಜೆಕ್ಟ್ ಆಗುತ್ತೆ. ಇಲ್ಲಿ ಏನಂತಿದೆ? ಆಬ್ಜೆಕ್ಟಿವ್ ಕಾಂಪ್ಲಿಮೆಂಟ್. ನೆಕ್ಸ್ಟ್ ವರ್ಬ್ ಯಾವುದು? ಪ್ರೆಸಿಡೆಂಟ್. ಪ್ರೆಸಿಡೆಂಟ್ ಇರೋದ್ರಿಂದ ಏನಾಗ್ತಾ ಇದೆ? ಈ ಪ್ರೆಸಿಡೆಂಟ್ ಯಾರಿಗೆ ರಿಲೇಟ್ ಆಗ್ತಿದೆ? ಆಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್. ಸಬ್ಜೆಕ್ಟ್ಗೂ ಇದಕ್ಕೂ ಸಂಬಂಧ ಇಲ್ಲ, ಆಬ್ಜೆಕ್ಟ್ಗೆ ಸಂಬಂಧ ಹೊಂದಿದೆ ಪ್ರೆಸಿಡೆಂಟ್. ಪ್ರೆಸಿಡೆಂಟ್ ಇಸ್ ಅ ನೌನ್. ಸೊ ಇದು ಯಾರಿಗೆ ಸಂಬಂಧ ಹೊಂದಿದೆ? ಆಬ್ಜೆಕ್ಟ್ಗೆ. ಅದಕ್ಕೆ ಇದು ಆಬ್ಜೆಕ್ಟಿವ್ ಕಾಂಪ್ಲಿಮೆಂಟ್. ಯಾವಾಗ ಸಬ್ಜೆಕ್ಟ್ಗೆ ಹೊಂದತ್ತೋ ಸಬ್ಜೆಕ್ಟಿವ್ ಕಾಂಪ್ಲಿಮೆಂಟ್, ಆಬ್ಜೆಕ್ಟ್ಗೆ ಸಂಬಂಧ ಹೊಂದತ್ತೋ ಆಬ್ಜೆಕ್ಟಿವ್ ಕಾಂಪ್ಲಿಮೆಂಟ್. ನೆಕ್ಸ್ಟ್ ನೌನ್ ಇನ್ ಅ ಪೊಸಿಷನ್, ಒನ್ ಎಲಿಮೆಂಟ್ ಐಡೆಂಟಿಫೈಯಿಂಗ್ ದಿ ಅದರ್. ಎಕ್ಸಾಂಪಲ್, ಕಪಿಲ್ ಸಬ್ಜೆಕ್ಟ್, ದ ಗ್ರೇಟೆಸ್ಟ್ ಲೀಡರ್, ಬಿಲಾಂಗ್ಸ್ ಟು ದ ಲೋವರ್ ಕ್ಲಾಸ್. ಸೊ ಇಲ್ಲಿ ಏನಾಗ್ತಿದೆ? ವಿಚ್ ಇಸ್ ಬಿಲಾಂಗ್ಸ್ ಟು ದ ಲೋವರ್ ಕ್ಲಾಸ್. ಯಾವುದಕ್ಕಿದು? ಕಪಿಲ್ ಸಬ್ಜೆಕ್ಟ್, ದ ಗ್ರೇಟೆಸ್ಟ್ ಲೀಡರ್, ಬಿಲಾಂಗ್ಸ್ ಟು ದ ಲೋವರ್ ಕ್ಲಾಸ್. ಇದು ಒಂದು ಪೊಸಿಷನ್ನ ಸೂಚಿಸ್ತಿದೆ, ಎಲ್ಲಿ ಸ್ಥಾನವನ್ನು ಸೂಚಿಸ್ತಿದೆ. ಸೊ ಇಟ್ ಬಿಕಮ್ಸ್ ಆನ್ ನೌನ್ ಇನ್ ಅ ಪೊಸಿಷನ್. ಅ ಪೊಸಿಷನ್ ಅಲ್ಲ, ಅ ಪೊಸಿಷನ್. ಲಾಸ್ಟ್ ನೈಟ್ ಐ ಮೆಟ್ ಯೋರ್ ಬ್ರದರ್ ದ ಆರ್ಕಿಟೆಕ್ಟ್. ಸೊ ಯಾವ ಪೊಸಿಷನ್ನ? ಆರ್ಕಿಟೆಕ್ಟ್ ಅನ್ನೋ ಒಂದು ಪೊಸಿಷನ್ನ ಸೂಚಿಸ್ತಿದೆ. ಸೊ ನೌನ್ ಇನ್ ಅ ಪೊಸಿಷನ್. ಸೀತಾ, ಅ ಫ್ರೆಂಡ್ ಆಫ್ ಮೈನ್, ಈಸ್ ಅ ಟೀಚರ್. ಸೊ ಇಲ್ಲಿ ನೌನ್ ಈಸ್ ಇನ್ ಅ ಪೊಸಿಷನ್. ಸೊ ಸೀತಾ ಯಾವ ಪೊಸಿಷನ್ನಲ್ಲಿದ್ದಾಳೆ? ಟೀಚರ್ ಪೊಸಿಷನ್ನಲ್ಲಿ. ಸೊ ನಿನ್ನ ಬ್ರದರ್ ಯಾವ ಪೊಸಿಷನ್ನಲ್ಲಿದ್ದಾನೆ? ಆರ್ಕಿಟೆಕ್ಟ್ ಪೊಸಿಷನ್ನಲ್ಲಿದ್ದಾನೆ. ಕಪಿಲ್ ಯಾವ ಪೊಸಿಷನ್ನಲ್ಲಿದ್ದಾನೆ? ಹೀ ಬಿಲಾಂಗ್ ಈಸ್ ಅ ಗ್ರೇಟೆಸ್ಟ್ ಲೀಡರ್, ಬಿಲಾಂಗಿಂಗ್ ಟು ದ ಲೋವರ್ ಕಾಸ್ಟ್. ನೆಕ್ಸ್ಟ್, ಯೂಸ್ ಟು ಅಡ್ರೆಸ್ ಸಮ್ವನ್ಗೆ ಏನಂತೀವಿ? ನಾಮಿನೇಟಿವ್ ಆಫ್ ಅಡ್ರೆಸ್. ಫಾರ್ ಎಕ್ಸಾಂಪಲ್, ಗಾಡ್ ಹೆಲ್ಪ್ ಮೀ, ದೇವರೇ ನನ್ನನ್ನು ಕಾಪಾಡು. ಈಗ ಯಾರನ್ನೋ ಒಬ್ಬರನ್ನ ಅಡ್ರೆಸ್ ಮಾಡ್ತಿದ್ದೀವಿ. ಯಾರನ್ನ ಅಡ್ರೆಸ್ ಮಾಡ್ತಿದ್ದೀವಿ? ದೇವರನ್ನ. ಅಡ್ರೆಸ್ ಅಂದರೆ ಪೋಸ್ಟಲ್ ಅಡ್ರೆಸ್ ಅಲ್ಲ, ಕೂಗೋದು, ಕರೆಯೋದು. ಸ್ಟಾಪ್ ಪ್ಲೇಯಿಂಗ್ ಬಾಯ್ಸ್, ಯಾರನ್ನ ಕೂಗಿ ಹೇಳ್ತಿರೋದು? ಬಾಯ್ಸ್ಗೆ. ಸೊ ಇವ್ರನ್ನ ಕೂಗ್ತಿರೋದ್ರಿಂದ ದೇ ಆರ್ ಅ ನಾಮಿನೇಟಿವ್ ಆಫ್ ಅಡ್ರೆಸ್. ಗೋ ದೇರ್ ನರೇಶ್, ಅಲ್ಲಿ ಹೋಗು ನರೇಶ್ ಅಂತ ಇದ್ದೀವಿ. ಸೊ ಇಲ್ಲಿ ಯಾರಿಗೆ ಉದ್ದೇಶಿಸ್ತಾ ಇರೋದು? ನರೇಶ್ಗೆ. ಸೊ ನರೇಶ್ ಬಿಕಮ್ಸ್ ದಿ ನಾಮಿನೇಟಿವ್ ಆಫ್ ಅಡ್ರೆಸ್. ಸೊ ಮೆನ್ಷನ್ ದ ಕೇಸ್ ನೋಡೋಣ. ಸತೀಶ್ ಈಸ್ ಬ್ರೇವ್. ಸೊ ಇವಾಗ ಇಲ್ಲಿ ಯಾರು ನೌನ್ ಯಾವುದು? ಇದು ಸತೀಶ್. ಸತೀಶ್ ಯಾವ ಸ್ಥಾನದಲ್ಲಿದೆ? ಸಬ್ಜೆಕ್ಟ್ ಸ್ಥಾನದಲ್ಲಿದೆ. ಸಬ್ಜೆಕ್ಟ್ ಸ್ಥಾನದಲ್ಲಿದ್ದಾಗ ಏನಾಗುತ್ತೆ? ನಾಮಿನೇಟಿವ್ ಕೇಸ್. ಸೊ ದಿಸ್ ಬಿಕಮ್ಸ್ ನಾಮಿನೇಟಿವ್ ಕೇಸ್. ನೆಕ್ಸ್ಟ್, ದ ಡಾಂಕಿ ಈಸ್ ಅ ಯೂಸ್ಲೆಸ್ ಆನಿಮಲ್. ಸೊ ಇಲ್ಲಿ ಏನನ್ನು ನಾವು ಬಳಸ್ತೇವೆ, ಯಾವುದನ್ನ ಹೇಳ್ತಿರೋದು? ಒಂದು ದ ಡಾಂಕಿ, ವಿಚ್ ಇಸ್ ದ ಸಬ್ಜೆಕ್ಟ್, ಈಸ್ ಅ ಯೂಸ್ಲೆಸ್ ಆನಿಮಲ್.
ಸೊ ಹಿಂದೆ ಹೋಗಿ ನೋಡೋಣ ಇಫ್ ವಿ ಕ್ಯಾನ್ ಫೈಂಡ್ ದ ಕರೆಕ್ಟ್ ಕೇಸ್ ಆಫ್ ಇಟ್. ಸೊ ಒಂದೊಂದನ್ನೇ ನೋಡ್ಕೊಂಬರೋಣ. ಸೊ ಯೂಸ್ಲೆಸ್ ಆನಿಮಲ್ ಅಂತ ಅಲ್ಲಿ ಹೇಳ್ತಿದ್ದೀವಿ. ಇದು ಯಾವುದಕ್ಕೆ ಸಂಬಂಧಪಡ್ತಿದೆ? ಸೊ ದಿಸ್ ಶುಡ್ ಬಿಕಮ್ ಅ ಕಾಂಪ್ಲಿಮೆಂಟ್ ಆಫ್ ದ ವರ್ಬ್. ಯಾಕೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಫಾರ್ ಎಕ್ಸಾಂಪಲ್, ದ ಡಾಂಕಿ ಈಸ್ ಅ ಯೂಸ್ಲೆಸ್ ಆನಿಮಲ್. ಸೊ ಈಸ್ ಅ ಯೂಸ್ಲೆಸ್ ಆನಿಮಲ್. ಸೊ ಇದು ಕೂಡ ಸಬ್ಜೆಕ್ಟೇ ಮಾತಾಡ್ತಿದೆ. ಸೊ ದಿಸ್ ಕ್ಯಾನ್ ಬಿ ಅ ನಾಮಿನೇಟಿವ್ ಕೇಸ್. ಆರ್ ಇಟ್ ಕ್ಯಾನ್ ಆಲ್ಸೋ ಬಿ ಅ ಕಾಂಪ್ಲಿಮೆಂಟ್ ಆಫ್ ದ ವರ್ಬ್. ಇಲ್ಲಿ ಈಸ್ ಇಸ್ ದ ವರ್ಬ್. ಸೊ ಯೂಸ್ಲೆಸ್ ಆನಿಮಲ್ ಅಂತಿದೆ. ಸೊ ಇದು ದಿಸ್ ಕ್ಯಾನ್ ಆಲ್ಸೋ ಬಿ ಅ ಕಾಂಪ್ಲಿಮೆಂಟ್ ಆಫ್ ದ ವರ್ಬ್. ಯಾಕೆಂದರೆ ಇದು ಡೈರೆಕ್ಟಾಗಿ ಈಸ್ ಅದರ ಸ್ಥಾನವನ್ನು ಸೂಚಿಸ್ತಿದೆ. ಸೊ ಇಟ್ ಕ್ಯಾನ್ ಆಲ್ಸೋ ಬಿ ಅ ಕಾಂಪ್ಲಿಮೆಂಟ್ ಆಫ್ ದ ವರ್ಬ್. ಇದು ಕರೆಕ್ಟ್ ಕೇಸ್. ನೆಕ್ಸ್ಟ್, ದೇ ಅಪಾಯಿಂಟೆಡ್ ರಮ್ಯಾ ಹರ್ ಸೆಕ್ರೆಟ್ರಿ. ಸೊ ರಮ್ಯಾನ ಏನು ಮಾಡಿದ್ರು? ಸೆಕ್ರೆಟ್ರಿ ಮಾಡಿದ್ರು. ಸೊ ಅ ಪೊಸಿಷನ್, ಒಂದು ಪೊಸಿಷನ್ನಲ್ಲಿ ಹಾಕಿದ್ರು. ಅ ಪೊಸಿಷನ್, ಪೊಸಿಷನ್ನ ಸೂಚಿಸ್ತಿದೆ. ಸೊ ಅ ಪೊಸಿಷನ್ ಕೇಸ್. ಕಮ್ ಹಿಯರ್ ರಾಕೇಶ್. ಯಾರನ್ನ ಉದ್ದೇಶಿಸ್ತಿರೋದು? ರಾಕೇಶ್ನ. ಸೊ ಇಟ್ ಶುಡ್ ಬಿ. ಸೊ ಏನು ಇಲ್ಲಿ ನಾವು ಒಂದು ಎಕ್ಸಾಂಪಲ್ ತಗೊಂಡಿದ್ವಿ, ಅಡ್ರೆಸ್ ಸಮ್ ಒನ್, ಗಾಡ್ ಹೆಲ್ಪ್ ಮೀ, ನಾಮಿನೇಟಿವ್ ಆಫ್ ಅಡ್ರೆಸ್. ಸೊ ಇಲ್ಲಿ ಯಾರನ್ನ ನಾವು ಅಡ್ರೆಸ್ ಮಾಡ್ತಿರೋದು? ರಾಕೇಶ್ನ. ಸೊ ಇಟ್ ಶುಡ್ ಬಿಕಮ್ ನಾಮಿನೇಟಿವ್ ಆಫ್ ಅಡ್ರೆಸ್. ಯಾಕೆ? ಯಾರನ್ನ ಉದ್ದೇಶಿಸ್ತಿರೋದು ನಾವು? ರಾಕೇಶ್ನ. ಸೊ ರಾಕೇಶ್ನ ಉದ್ದೇಶಿಸಿ ಹೇಳ್ತಿರೋದ್ರಿಂದ, ರಾಕೇಶ್ ಉದ್ದೇಶಿಸ್ತಿರೋ ಸ್ಥಾನದಲ್ಲಿರೋದ್ರಿಂದ ನಾಮಿನೇಷನ್ ನಾಮಿನೇಟಿವ್ ಅಡ್ರೆಸ್ ಆಗುತ್ತೆ. ನೆಕ್ಸ್ಟ್, ಯೆಸ್ಟರ್ಡೇ ಐ ಮೆಟ್ ಯೋರ್ ಬ್ರದರ್ ದ ಟೀಚರ್. ಸೊ ಯುವರ್ ಬ್ರದರ್, ನಿನ್ನ ಅಣ್ಣ ದ ಟೀಚರ್. ಒಂದು, ದಿಸ್ ಕ್ಯಾನ್ ಬಿ ಇನ್ ಪೊಸೆಸಿವ್, ಯುವರ್ ಬ್ರದರ್ ಪೊಸೆಸಿವ್ ಆಗುತ್ತೆ, ಟೀಚರ್ ಪೊಸಿಷನ್ನು ಆಗುತ್ತೆ. ಸೊ ಅ ಪೊಸಿಷನ್. ಸೊ ಟೀಚರ್ ಅನ್ನೋದು ಪೊಸಿಷನ್, ಯುವರ್ ಬ್ರದರ್ ಪೊಸೆಸಿವ್, ನಿನ್ನ ತಮ್ಮ ಪೊಸಿಷನ್ ಟೀಚರ್. ಸೊ ಸ್ನೇಹಿತರೆ, ಈ ಯೂನಿಟ್ನಲ್ಲಿ ಬೇರೆ ಬೇರೆ ಕೇಸ್ಗಳ ಬಗ್ಗೆ ತಿಳ್ಕೊಂಡ್ವಿ, ಕೇಸ್ನ ಹೇಗೆ ಐಡೆಂಟಿಫೈ ಮಾಡೋದು ಅಂತ ತಿಳ್ಕೊಂಡ್ವಿ. ಸೊ ನೀವು ಅಭ್ಯಾಸ ಮಾಡ್ತಾಯಿರಿ, ಮಾಡಿದಷ್ಟು ನಿಮಗೂ ಅರ್ಥ ಆಗುತ್ತೆ. ಕೀಪ್ ಪ್ರಾಕ್ಟಿಸಿಂಗ್. ದಟ್ಸ್ ದಿ ಎಂಡ್ ಆಫ್ ದಿಸ್ ಯೂನಿಟ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಯೂನಿಟ್. ಥ್ಯಾಂಕ್ ಯು ವೆರಿ ಮಚ್.